चाया विद्याय मध्वाय च नमो नम अभ्रम भंगरित मदडम विमल सदा आनंदतीमतल बजे तापत्र्यापह मूकोपीय प्रसादन मुकुंदशयनायते राधराधाते राघवेंद्रम तमाश ब्रह्मचर्य हरिप्रीत सुविद्यादशालिन इष्टरत नद्या मुनी नुम श्रीगुरभ्यो नम ರಾಘವೇಂದ್ರ ಸ್ವಾಮಿಗಳ ಜಯಂತಿಯ ಈ ಪರ್ವಕಾಲ ನಾವೀಗ ಸೇರಿದ್ದೇವೆ ಆ ಭಗವಂತನ ದಾಸರಾದಂತಹ ಆ ರಾಘವೇಂದ್ರ ಸ್ವಾಮಿಗಳ ಸಪ್ತಾಹದ ಈ ಕಾರ್ಯಕ್ರಮ ನಾವೀಗ ಎಲ್ಲರೂ ಕೂಡ ಅವರ ಅನುಗ್ರಹಕ್ಕೋಸ್ಕರ ನಾವೀಗ ಇಲ್ಲಿ ಕುಳಿತಿದ್ದೇವೆ ಅವರ ಬಗ್ಗೆ ಹೇಳುವುದಾದರೆ ಅದು ತುಂಬ ಅಪೂರ್ವವಾದಂಥ ಅವರಲ್ಲಿ ಅವರ ಜೀವನದಲ್ಲಿ ನಮಗೆ ನಾವು ನೋಡಬಹುದು ಅಷ್ಟು ಮಾತ್ರ ಅಲ್ಲದೆ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಹಿಂದೂ ಮುಂದೆ ನೋಡಿದವರು ಅನುಗ್ರಹ ಮಾಡುವಂತಹ ಒಬ್ಬ ಸ್ವಾಮಿಗಳು ಅವರ ಬಗ್ಗೆ ಹೇಳಬೇಕಾದ್ರೆ ಕೂಡ ನಾವು ಅದೇ ರೀತಿ ಹೇಳುವಂಥದ್ದು ಪೂಜ್ಯ ರಾಘವೇಂದಾಯ ಸತ್ಯಧರ್ಮ ರಜಾಯಚ ಅಂತ ಹೇಳ್ತಾ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇ ಕಾಮಧೇನವೇ ಎಂಬಂತಹ ಎರಡು ಉಪಮೆ ಕೊಟ್ಟು ಅವರ ಬಗ್ಗೆ ಹೇಳುತ್ತಾರೆ ಅವರು ಎಂಥವರೇ ಹೇಳಬೇಕಾದ್ರೆ ಕಲ್ಪವೃಕ್ಷ ಹಾಗೆಯೇ ಕಾಮಧೇನು ಹಾಗೆ ಇರುವವರು ಅಂತ ಇಲ್ಲಿ ಒಂದು ನಮಗೇನು ಪ್ರಶ್ನೆ ಬರೋದು ಏನೆಂದರೆ ಇದೆರಡೂ ಕೂಡ ದೇವಲೋಕಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳು ಒಂದು ಕಲ್ಪವೃಕ್ಷ ಅಂತ ಹೇಳಿದರೆ ದೇವ್ಲೋಕದಲ್ಲಿರುವಂತಹ ಒಂದು ವೃಕ್ಷ ಕಾಮಧೇನು ಅಂತ ಹೇಳಿದರೆ ಅದು ಅದೇ ಲೋಕದ ಅಂದರೆ ಆ ದೇವ್ಲೋಕದಲ್ಲಿರುವಂತಹ ಒಂದು ಧನ ಅದರಲ್ಲಿ ವ್ಯತ್ಯಾಸ ಏನು ಹೇಳಬೇಕಾದರೆ ಅದರಲ್ಲಿ ವ್ಯತ್ಯಾಸ ಏನಿಲ್ಲ ಯಾಕೆಂದರೆ ಎರಡೂ ಕೂಡ ಕೇಳಿದ್ದನ್ನು ಕೊಡುವಂಥದ್ದು ಕಲ್ಪವೃಕ್ಷವು ಹೇಗೆ ಅಲ್ಲಿರುವಂಥ ಕಲ್ಪವೃಕ್ಷದಲ್ಲಿ ನಾವು ಏನು ಕೇಳಿದರೂ ಕೂಡ ಅದು ಕೊಡುತ್ತದೋ ಹಾಗೆಯೇ ಅಲ್ಲಿರುವಂತಹ ಕಾಮಧೇನು ಕೂಡ ಅದೇ ರೀತಿ ನಾವು ಏನು ಬಯಸುತ್ತೇವೆ ಅದನ್ನು ಕೊಡುವಂಥದ್ದು ಆ ಕಾಮಧೇನು ಅದರಿಂದಾಗಿ ಈಗ ಪ್ರಕೃತಿಯಲ್ಲಿ ಎರಡನ್ನು ಯಾಕೆ ಇಲ್ಲಿ ರಾಘವೇಂದ್ರ ಸಂಬಳ ಹೇಳ್ತಾರೆ ಅಂತ ಹೇಳಬೇಕಾದರೆ ಅದೊಂದು ಸ್ವಲ್ಪ ಸೂಕ್ಷ್ಮವಾದ ವಿಚಾರ ಉಂಟು ಏನೆಂದರೆ ನೋಡಿ ಸಾಮಾನ್ಯವಾಗಿ ನಾವು ಲೋಕದಲ್ಲೂ ಕೂಡ ಕಲ್ಪವೃಕ್ಷ ಅಂದರೆ ಈ ತೆಂಗಿನ ಮರವನ್ನು ಕಲ್ಪವೃಕ್ಷ ಅಂತ ಹೇಳುತ್ತೇವೆ ಕಾಮಧೇವನ್ ಹೇಳಿದರೆ ಧನವನ್ನು ನಾವು ಆ ಕಾಮಧೇನ ಅದನ್ನು ನಾವು ಧನ ಅಂತ ಹೇಳಿದಾಗ ಆ ಎರಡೂ ಕೂಡ ಇಲ್ಲಿ ಉಂಟು ಅಲ್ಲ ಎರಡರ ವೈಶಿಷ್ಟ್ಯ ಹೇಳಬೇಕಾದರೆ ನೋಡಿ ನಮ್ಮ ನಮ್ಮಲ್ಲೇ ನಮಗೆ ಕಾಣುವಂತಹ ಈ ಕಲ್ಪವೃಕ್ಷ ಮತ್ತು ಈ ಧನದಲ್ಲಿ ಏನು ವೈಶಿಷ್ಟ್ಯ ಹೇಳಬೇಕಾದರೆ ಸ್ವಲ್ಪ ವ್ಯತ್ಯಾಸ ಉಂಟು ಏನೆಂದರೆ ಈ ಕಲ್ಪವೃಕ್ಷನ ಹೇಳಬೇಕಾದರೆ ಅದು ಒಂದು ರೀತಿ ಲೌಕಿಕವಾಗಿ ಹೇಳುವಂಥದ್ದು ಯಾಕೆಂದರೆ ಅದರದ್ದು ಹೆಚ್ಚಿನ ಭಾಗಗಳು ನಮಗೆ ಲೋಕಕ್ಕೆ ನಮಗೆ ಉಪಯೋಗ ಆಗುತ್ತದೆ ಆದರೆ ಈ ದನಕ್ಕೆ ಸಂಬಂಧಪಟ್ಟದ್ದಾಗಬೇಕಾದರೆ ಅದರಲ್ಲಿ ಸಿಗುವಂತಹ ಪ್ರತಿಯೊಂದು ವಸ್ತುವು ಕೂಡ ನಮಗೆ ಅದು ಈ ಯಜ್ಞಾಗದಗಳಲ್ಲಿ ಉಪಯೋಗವಾಗುತ್ತದೆ ಅಂದರೆ ಆಧ್ಯಾತ್ಮಕ್ಕೆ ಬೇಕಾದಂತಹ ವಿಚಾರಕ್ಕೆ ನಮಗದು ಉಪಯೋಗವಾಗುವಂಥದ್ದು ಅದರಿಂದಾಗಿ ನೋಡಿ ಆ ಕಾಮದೇವನ್ನು ಹೇಳಿದಾಗ ಅದು ಯಜ್ಞಕ್ಕೆ ಸಂಬಂಧಪಟ್ಟದ್ದು ಇನ್ನು ಕಲ್ಪವೃಕ್ಷಾಗಬೇಕಾದರೆ ಲೌಕಿಕವಾಗಿ ನಮಗೆ ಬೇಕಾದಂಥದ್ದು ಅದನ್ನು ನಾವು ಸ್ವೀಕಾರ ಮಾಡುತ್ತೇವೆ ಹೀಗೆ ಮಾಡಿದಾಗ ಈಗ ಪ್ರಕೃತಕ್ಕೆ ಆ ಕಲ್ಪವೃಕ್ಷ ಆ ದೇವಲೋಕದ ಎರಡು ವಸ್ತು ನೋಡಿದಾಗ ಕೂಡ ಅದೇ ಐತಿ ಅಂದರೆ ಈ ರಾಘವೇಂದ್ರ ಸ್ವಾಮಿಗಳಿಗೆ ಯಾಕೆ ಇದನ್ನು ಹೊರಿಸಲು ಹೇಳಬೇಕಾದರೆ ಕಲ್ಪವೃಕ್ಷ ಅಂದರೆ ನಮಗೆ ಲೌಕಿಕಕ್ಕೆ ನಮಗೆ ಏನು ಬೇಕು ಅಂದರೆ ಜೀವ ಜೀವನದಲ್ಲಿ ಹೇಗೆ ನಡೆಯಬೇಕು ಎಂದಕ್ಕೆ ಕೆಲವೊಂದು ನಮಗೆ ತುಂಬ ಬಾಧಕ ಬರಬಹುದು ಆ ಬಾಧಕಗಳನ್ನು ಪರಿಹಾರ ಮಾಡುವವರು ಅದು ರಾಘವೇಂದ್ರ ಸ್ವಾಮಿಗಳು ಇನ್ನು ಕೇವಲ ಅಷ್ಟು ಮಾತ್ರ ಲೌಕಿಕ ವಿಚಾರ ಮಾತ್ರ ಅಲ್ಲ ಅಧ್ಯಯನ ಮಾಡಬೇಕು ಕುಳಿತುಕೊಳ್ಳುತ್ತೀರಿ ಆಗಬೇಕಾದರೂ ನಮಗೆ ಆಗಲೂ ಕೂಡ ನಮಗೆ ವಿಘ್ನೆ ಎಂಬುದು ಬರುತ್ತದೆ ಅಲ್ಲೂ ಕೂಡ ಪರಿಹಾರ ಮಾಡಬೇಕು ಆಗ ನಾವು ಅವರನ್ನು ಕೇಳಿದಾಗ ಅಲ್ಲಿ ಬರುವಂತಹ ವಿಘ್ನವನ್ನು ಕೂಡ ಅವರು ಪರಿಹಾರ ಮಾಡುತ್ತಾರೆ ಅದನ್ನಾಗಿ ನೋಡಿ ಎರಡೂ ಆಯಿತು ಲೌಕಿಕ ಬೇಕಾದದನ್ನು ಕೊಡುತ್ತಾರೆ ಹಾಗೆಯೇ ಆಧ್ಯಾತ್ಮಕ್ಕೆ ಬೇಕಾದಂತಹ ಆ ಭಗವಂತ ಜ್ಞಾನವನ್ನು ಕೂಡ ಕೊಡುವವರು ಆ ರಾಘವೇಂದ್ರ ಸ್ವಾಮಿಗಳು ಅದನ್ನಾಗಿ ಎರಡು ವಿಶೇಷನ ಕೊಡುವ ಮೂಲಕ ಅವರನ್ನು ಸ್ತೋತ್ರ ಮಾಡುತ್ತಾರೆ ಹೀಗೆ ಎರಡನ್ನೂ ಕೂಡ ಲೌಕಿಕ ಬೇಕಾದ ಲೌಕಿಕವನ್ನು ಹಾಗೆಯೇ ಆಧ್ಯಾತ್ಮಿಕಗಳಿಗೆ ಬೇಕಾದಂತಹ ಬೇಕಾದಂತ ಆಧ್ಯಾತ್ಮಿಕಗಳಿಗೆ ಕೊಡುವಂತಹ ಎರಡು ಕೂಡ ಉಳ್ಳವರು ಎರಡು ಕೂಡ ವಿಷಯ ಉಳ್ಳವರು ಅದು ರಾಘವೇಂದ್ರ ಸ್ವಾಮಿಗಳು ಅಂತಹ ರಾಘವೇಂದ್ರ ಸ್ವಾಮಿಗಳ ಈ ಜಯಂತಿ ಕಾಲದಲ್ಲಿ ಇನ್ನೂ ಅವರ ವಿಚಾರ ನೋಡೋದಾದರೆ ಅವ್ರು ಕೆಲವೊಂದು ವೈಶಿಷ್ಟ್ಯ ಹೇಳಬೇಕ ಹೇಳಬೇಕಾದರೆ ಆ ರಾಘವೇಂದ್ರ ಸ್ವಾಮಿಗಳು ರಾಘವೇಂದ್ರನ ಮೂಲಕ ಆ ರಾಘವೇಂದ್ರನನ್ನು ಪಡೆದವರು ಅಲ್ಲ ಏನು ಅಂತ ನಮಗೆ ಪ್ರಶ್ನೆ ಬರುತ್ತದೆ ಏನೆಂದರೆ ಮೊದಲಿಗೆ ಗೊತ್ತೊಂದು ರಾಘವೇಂದ್ರ ಸ್ವಾಮಿಗಳು ಹೇಳಿದ ತಕ್ಷಣ ಎಲ್ಲರೂ ಕೂಡ ಚಿರಪರಿಚಿತಯ ಅವರು ರಾಘವೇಂದ್ರನ ಮೂಲಕ ಏನು ಅಂತ ಹೇಳಬೇಕಾದರೆ ಈ ವಾಯುದೇವಿಗೆ ರಾಘವೇಂದ್ರ ಎಂಬಂಥ ಹೆಸರು ಉಂಟು ಯಾಕೆಂದರೆ ಆ ವಾಯುದೇವರು ಹನುಮನಾಗಿ ಅವತಾರ ಮಾಡುತ್ತಾರೆ ಆ ಸಮಯದಲ್ಲಿ ಆ ಹನುಮನಾಗಿ ಅವತಾರ ಮಾಡಿರಬೇಕಾದರೆ ಆ ಸಮಯದಲ್ಲಿ ಆ ಹನುಮನ್ ದೇವರಿಗೆ ಯಾರು ಒಡೆಯನ್ನು ಹೇಳಬೇಕಾದರೆ ಅದು ಶ್ರೀರಾಮಚಂದ್ರ ಅದರಿಂದಾಗಿ ನೋಡಿ ರಾಘವ ಹೇಳಿದಾಗ ಅದು ಆ ರಘುವಂಶರು ಬಂದಂತಹ ಆ ಭಗವಂತ ಅಂದರೆ ರಾಘವ ಅಂದರೆ ರಾಮದೇವರು ಆ ರಾಘವನೇ ಇಂದ್ರನಾಗಿ ಉಳ್ಳವರು ಒಡೆಯನಾಗಿ ಉಳ್ಳವನು ಅದು ಹನುಮಂತ ಅದರಿಂದಾಗಿ ಆ ರಾಘವೇಂದ್ರನ ಮೂಲಕ ಅಂದರೆ ವಾಯುದೇವರ ಮೂಲಕ ರಾಘವೇಂದ್ರ ಅಂದರೆ ಆ ಇಡೀ ರಾಘು ರಘುಗಳ ವಂಶದಲ್ಲಿ ಬಂದಂತಹ ರಾಜರಲ್ಲಿ ಇಂದ್ರ ಶ್ರೇಷ್ಠನಾದವನು ಅದು ರಾಮಚಂದ್ರ ರಾಮಚಂದ್ರ ದೇವರು ಅದನ್ನಾಗಿ ನೋಡಿ ಆ ರಾಘವೇಂದ್ರ ಸ್ವಾಮಿಗಳು ರಾಘವೇಂದ್ರ ಮೂಲಕ ರಾಘವೇಂದ್ರನನ್ನು ಪಡೆದರು ಎಂಬಂತಹ ಒಂದು ಚಿಂತನೆ ಮಾಡಿದಾಗ ನಮ್ಮ ಚಿಂತನೆ ಯಾವತ್ತೂ ಕೂಡ ಹಾಗೆ ಇರಬೇಕು ಅಂದರೆ ನಾವು ಕೈ ರಾಘವೇಂದ್ರ ಸ್ವಾಮಿಗಳು ಕೈ ಮುಡಿ ಮುಗಿಯುತ್ತೇವೆ ಮುಗಿಬೇಕಾದರೆ ಅದು ಅಥವಾ ಅವರ ಬಗ್ಗೆ ಸ್ವೋತ ಮಾಡಬೇಕಾದರೆ ಕೇವಲ ಅವರ ಬಗ್ಗೆ ಮಾತ್ರ ಸ್ವೋತ ಮಾಡೋದಲ್ಲ ಆ ರಾಘವೇಂದ್ರ ಪದರಲ್ಲೇ ನಮಗೆ ಅವಳ ಒಳಗೆ ಒಳಗಿರುವಂತಹ ಹನುಮಂತ ದೇವರು ಅಂದರೆ ವಾಯುದೇವರು ಅವಳ ಅವರೊಳಗೆ ಇರುವಂತಹ ಭಗವಂತ ಈ ಚಿಂತನೆ ನಮ್ಮಲ್ಲಿ ಇದ್ದಾಗ ಆಗ ನಾವು ಮಾಡುವಂಥ ಯಾವುದೇ ಪ್ರಾರ್ಥನಿದ್ರೂ ಕೂಡ ಅದು ರಾಘವೇಂದ್ರ ಸ್ವಾಮಿಗಳಿಗೆ ಹೋಗಿ ಅವರ ಮೂಲಕ ವಾಯುದೇವರಿಗೆ ಹೋಗಿ ಅಂತ ಹೇಳಿದರೆ ಖಂಡಿತಗಳು ಕೂಡ ಅದು ಭಗವಂತನಿಗೆ ಸೀರಿಯಸ್ ಇರುತ್ತದೆ ನಾವು ಯಾರಲ್ಲಿ ಪ್ರಾರ್ಥನೆ ಅಂತ ಹೇಳಬೇಕಾದರೆ ಹನುಮಂತ ನಾವು ಪ್ರಾರ್ಥನೆ ಮಾಡಿದಾಗ ತಕ್ಷಣದಲ್ಲಿ ಅದಕ್ಕೆ ಭಗವಂತ ಒಪ್ಪಿಬಿಡುತ್ತಾನೆ ಯಾಕೆಂದರೆ ಹನುಮನ್ ಹನುಮಂತ ದೇವರು ಯಾವುದನ್ನು ಒಪ್ಪುತ್ತಾರೋ ಅದನ್ನು ಭಗವಂತ ಸ್ವಲ್ಪನೇ ಯೋಚನೆ ಮಾಡದೆ ಅದಕ್ಕೆ ಸ್ಯಾಂಕ್ಷನ್ ಕೊಟ್ಟು ಬಿಡುತ್ತಾನೆ ನಾವು ಏನೇ ಕೇಳಿದರೂ ಕೂಡ ಭಗವಂತನ ಮೇಲೆ ಕೇಳಿದಾಗ ಅದರಿಂದ ನಮಗೆ ತಕ್ಷಣಕ್ಕೆ ನಮಗೆ ಫಲ ಸಿಗುವುದಿಲ್ಲ ಅದೇ ವಾಯುದೇವರು ಅಂದರೆ ಗುರುಗಳ ಮೂಲಕ ಅಂದರೆ ವಾಯುದೇವರ ಮೂಲಕ ನಾವು ಹೋದಾಗ ತಕ್ಷಣ ಅದಕ್ಕೆ ಫಲ ಸಿಗುವಂಥದ್ದು ಅದರಿಂದಾಗಿ ನಮ್ಮ ಪ್ರಾರ್ಥನೆ ಹೇಗೆ ಹೇಗಿರಬೇಕು ಎಂದರೆ ಗುರುಗಳ ಮೂಲಕ ಅದರ ಮೂಲಕ ವಾಯುದೇವರು ತನ್ನ ಮೂಲಕವಾಗಿ ನಮಗೆ ಭಗವಂತನ ನಾವು ಪ್ರಾರ್ಥನೆ ಮಾಡಬೇಕು ಹೀಗೆ ಮಾಡಿದಾಗ ನಮಗೆ ಬೇಕಾದಂಥ ಎಲ್ಲ ವಿಚಾರವನ್ನು ಕೂಡ ಎಲ್ಲ ಬೇಕಾದಂಥ ಸೌಭಾಗ್ಯವನ್ನು ಆ ಭಗವಂತ ಕರುಣಿಸುತ್ತಾನೆ ಅದರಿಂದಾಗಿ ನಾವು ಇಂದಿನ ಈ ಪರ್ವಕಾಲದಲ್ಲಿ ಆ ರಾಘವಂಶ ಕೇಳುವ ನಮಗೆ ಏನು ಬೇಕೋ ಅದನ್ನು ನಾವು ಕೇಳುವ ಮುಖ್ಯವಾಗಿ ಲೌಕಿಕ ವಿಚಾರ ಬಿಟ್ಟು ನಾವು ಆಧ್ಯಾತ್ಮಗಳಿಗೆ ನಾವು ಕೊಡಬೇಕು ಅಂದರೆ ಭಗವಂತನ ದರ್ಶನ ಮಾಡುವ ಎಂಬಂತಹ ಒಂದು ಒಂದು ಪ್ರಾರ್ಥನೆ ಮಾಡಿದಾಗ ಖಂಡಗಳು ಕೂಡ ರಾಘವೇಂದ್ರ ಸ್ವಾಮಿಗಳು ಅವರ ಒಳಗಿರುವಂತಹ ಆ ಪ್ರಾಣದವರಿಗೆ ಹೇಳಿ ತನ್ಮೂಲಕ ಆ ಭಗವಂತನ ದರ್ಶನವನ್ನು ಮಾಡಿಸುತ್ತಾರೆ ಅದರಿಂದಾಗಿ ಎಲ್ಲರೂ ಕೂಡ ನಾವು ಆ ಭಗವಂತ ಜ್ಞಾನ ಬರಲಿ ಎಂಬಂತಹ ಒಂದು ಪ್ರಾರ್ಥನೆ ಎಲ್ಲರೂ ಕೂಡ ಮಾಡುವ ಮಾಡುವ ಅಂತ ಹೇಳ್ತಾ ಇಂತಹ ಈ ಸಪ್ತಾಹವನ್ನು ಆ ಪರಿಮಳಾಚಾರ್ಯರು ಒಟ್ಟು ಸೇರಿಕೊಂಡು ಮಾಡಿದ್ದಾರೆ ಅದರಿಂದಾಗಿ ಅವರಿಗೂ ಕೂಡ ಆ ರಾಘವೇಂದ್ರ ಸ್ವಾಮಿ ಒಳಗಿರುವಂತಹ ಭಗವಂತ ಒಳ್ಳೇದು ಮಾಡಿ ಅಂತ ಹೇಳ್ತಾ ಇಡೀ ಆ ಸದ್ಭಕ್ತರಿಗೆ ಭಗವಂತ ಒಳ್ಳೇದು ಮಾಡಲಿ ಇಡೀ ಚಿತ್ರದುರ್ಗಕ್ಕೆ ಭಗವಂತ ಒಳ್ಳಿ ಹೇಳ್ತಾ ಕೃಷ್ಣಾರ್ಪ ನಮಸ್ತು ಹರೇ